ಅಧ್ಯಕ್ಷ ಆಗ್ಬಾರ್ದ ನಾವ್ಯಾಕ ನಮ್ದ ಕೆಲಸ ಹರಗಡಾಕೈತ ಅಂತ ಮಾಡಿದ್ದೆ. ನಾವು ನೀವೆಲ್ಲ ಬಂದಿದ್ರಿ ಈ ಮೀಟಿಂಗ್ ಒಳಗ, ಇಲ್ಲಿ ನಮ್ಗೆ ದಿನೇಶ್ ಅವರು ಕರೆದ ಇಲ್ಲ ಮಾಡೋದ್ರಿ, ಇಲ್ಲಿ ಇಲ್ಲೇ ಬಿಟ್ಬಿಟ್ರೆ ಮುಂದಿನ ಸಂಘ ಭಾಳ ಇದಾಕೈತ ಅಂದಾಗ ಆಮೇಲೆ ಎಲ್ಲ ಒತ್ತಾಯದ ಮೇರೆಗೆ ಆಗಿದ್ದೇನೆ. ಆದ್ರೂ ಕೂಡ ಅಧ್ಯಕ್ಷರಂತ ಕೂಡ ನಾನು ಅಧ್ಯಕ್ಷ ಅಲ್ಲ, ನಾ ಅಧ್ಯಕ್ಷ ನೀವು ಅಧ್ಯಕ್ಷ ಅಂದಾಗ ಆದ್ದರಿಂದ ಇನ್ನೂ ನಿಮ್ಗೆ ಯಾರು ಬಂದಿಲ್ಲ ಅವ್ರಿಗೆಲ್ಲ ಸ್ವಲ್ಪ ಕರೆದ ಈ ಐ ಡಿ ಕಾರ್ಡ್ ಮಾಡ್ತಾ ಇದ್ದ. ಅದೊಂದಿದ್ದ ನಮ್ಗೆ ಎಷ್ಟೋ ಸ್ಟ್ರೆಂತ್ ಇದ್ದ. ನಾ ಪೊಲೀಸ್ ಕಮಿಷನರ್ಗಳು ಮಾತಾಡಿನಿ ಎಲ್ಲ ಬಿಡ, ನಮ್ಮ ಫೋಟೋಗ್ರಾಫರ್ ಎಲ್ಲೇ ಹೋದ್ರೆ ಅವ್ರ ಐ ಡಿ ನಮ್ಮ ಐ ಡಿ ಕಾರ್ಡ್ ಕೊಟ್ಟರೆ ತಾವು ಸ್ವಲ್ಪ ಬಿಡಬೇಕೆಲ್ಲ. ನಾ ಈಗಾಗಲೇ ಎರಡು ಮೂರು ಸಲ ನಾವು ಪ್ರೆಸ್ ಒಳಗಿಂದ ಮಾತಾಡಿನಿ, ಹಿಂಗಾಗಿ ನೀವೆಲ್ಲ ಸಹಕಾರ ಕೊಟ್ಟರೆ ನಾನು ಅವ್ರು ಹೇಳ್ಬೋದು ನಾನೇ ನಾ ಹೋದಲ್ಲೇ ನಾ ಒಂದು ಹೆಲ್ಪ್ ಮಾಡಿ ನಮ್ಮ ಸಂಘಕ್ಕೆ ಏನು ಮಾಡಿ ಅಂತ ಮಾಡ್ಬೋದು. ಅದ್ರ ಸಲುವಾಗಿ ಒಂದು 15 ದಿವಸದೊಳಗೆ ನಿಮ್ಗೆ ಒಂದು ಬೋರ್ಡ್ ಚಾರ್ಟ್ ಲಿಸ್ಟ್ ಬೋರ್ಡು ಕೊಡ್ತಾ ಇದ್ದರು. ಯಾಕೆ ಅವ್ರು ಸಲೂನ್ ಅಂಗಡಿ ಆಗೋದು ಕೂಡ ಒಂದು ಚಾರ್ಟ್ ಇಟ್ಕೊಂಡು ಕೂತಿದ್ದಾರೆ. ಅವ್ರು ಚಾರ್ಟ್ ಇಟ್ಕೊಂಡು ಕೊಟ್ಟು ಅವ್ರು ಬಂದವ ಹಜ ಮಾಡ್ಬಾರ್ದು ನೋಡ್ಬೋದು ಸುಮ್ ಕೊಟ್ಟಿರ್ತಾರೆ. ಈಗ ನಮ್ಮ ಯಾವುದೇ ಒಂದು ಸ್ಟೂಡೆಂಟಲ್ಲಿ ಒಂದು ಚಾರ್ಟ್ ಇಲ್ಲ. ಆ ತೊಗರಿ ನಾವು ರೇಟ್ ಕಂಪಲ್ಸರಿ ಯಾರು ಅನ್ನಂಗಿಲ್ಲ. ಮತ್ತೆ ಹೇಳ್ತೇನೆ, ಏನ್ರಿ ಅವ್ರು ನೀವು ರೇಟ್ ಕೊಟ್ರಿ ಅವ್ರು 60 ಹೇಳ್ತಾರೆ ನೀವು 50 ಹೇಳ್ತಾರೆ. ದಯಮಾಡಿ ಒಂದು 2 ವರ್ಷ ಇದೆಲ್ಲ ಹೇಳಿಕೊಬೇಡಿ. ನಮ್ಮ ಗಾಡಿ ಈಗ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದೆ. ಈ ಆಫೀಸ್ನಲ್ಲಿ ನಮ್ಮ ರಾಜು ಹರಿದೇವ್ರು ಕೊಟ್ಟಾರ, ಇದೊಂದು ಒಳ್ಳೆ ನಮ್ಮ ಸಂಘಕ್ಕೆ ಒಂದು ಎಕ್ಸ್ಪೋಜ್ ಆದಂಗೆ ಆಗಿದೆ. ಯಾಕಂದ್ರೆ ಇಲ್ಲಿ ಮೊನ್ನೆ ಮೊನ್ನೆ ನಿಕಾನ್ ವರ್ಕ್ಶಾಪ್ ಮಾಡೋದು ಭಾಳ ಚಲೋ ಸಕ್ಸಸ್ಫುಲ್ ಆಗ್ತದೆ, ಭಾಳ ಮಂದಿ ಗೊತ್ತಾಗಿಲ್ಲ. ಆಮೇಲೆ ಹೇಳಬೇಕು ಏನು ನಮಗೂ ಹೇಳಬೇಕಾಗ್ತದೆ ಅನ್ನೋದಾಗಿಲ್ಲ. ನಮ್ಮ ವಾಟ್ಸಪ್ ಬಂದಾಗ ನಮ್ಮ ರವಿ ಆರ್ಸ್ ಕಳಿಸಿರ್ತಾರೆ, ಎಲ್ಲೇನೋ ಕಳಿಸಿರ್ತಾರೆ, ಅವು ವಾಟ್ಸಪ್ನಲ್ಲಿ ಭಾಳ ಚಲೋ ಅಂತ ಅವ್ರ ಕೈಲಿ ನಾವು ಇಲ್ಲಿ ಒಂದು ಯಾಕೆ ಮಾಡ್ಬೋದು ವರ್ಕ್ಶಾಪ್ ಬೇರೆ ಎಷ್ಟೋ ಗೊತ್ತಿರೋಂಗಿಲ್ಲ, ಅವ್ರಿಗೂ ಮಾಡ್ಬೋದು. ನಮ್ಮ ನಮ್ಮ ಊರ ಕಡೆಯಿಂದ ಒಂದು ಏನೇನು ಮಾಡಬೇಕಂತ ಇದೆ, ಅದಕ್ಕೆಲ್ಲ ತಾವು ಸಹಕಾರ ಕೊಡ್ರಿ. ಸಹಕಾರ ಕೊಟ್ಟರೆ ನಾವು ಮುಂದೆ ಹೋಗ್ತೀವಿ. ನಿಮ್ಗೆ ಯಾರು ನೇಬರ್ ಫೋಟೋಗ್ರಾಫರು ಭಾಳ ಸುಧಾರಣೆ ಆಗಬೇಕು. ಯಾಕಂದರೆ ನಾವು ಈಗ ಎಲ್ಲ ಮೊಬೈಲ್ ಬಂದ್ಕೊಳ್ಳಿ ಫೋಟೋಗ್ರಾಫರ್ ಏನು ಕಿಮ್ಮತ್ ಇಲ್ಲದೆ ಮಾಡ್ತೇವೆ. ಯಾಕಂದ್ರೆ ನಮ್ಗೆ ಕಿಮ್ಮತ್ ಕೊಡ್ಬೇಕು, ಆ ರೀತಿ ನಾವು ಮಾಡಬೇಕು. ಫೋಟೋಗ್ರಾಫೇ ಬಾಯಿಲ್ಲ ಅಂತ ಹೇಳ್ತೀವಿ, ಅವ್ನು ಹೇಳಿಲ್ಲ ನಡಿ ಆಮೇಲೆ ಕೊಡ್ತೇವೆ ಬೆಟ್ಟ ಅಂತ ಕಳಿಸ್ಬಿಡ್ತಾರೆ. ಬಟ್ ಸುಮ್ ಹೋಗಿ ಸುಮ್ ಬಂದ್ಬಿಡ್ತಾರೆ ನಮ್ಮ ಫೋಟೋಗ್ರಾಫರ್. ಮೊನ್ನೆ ಒಂದ್ಸಲ ಪ್ರೋಗ್ರಾಮ್ ಇದೆ, ಇಲ್ರಿ ಅವ್ರ ಇವ್ರು ಅಂದ್ರೆ ಮತ್ತೆ ಅವ್ರು ಕೊಡ್ತಾರಂತ ನಾ ಹೋಗ್ತೀನಿ ತೊಗೊಂತೆ. ಅವ್ನು ಬಾ ನಿಮ್ಗೆ ಕರೆದವ್ರು ನೀ ಹೇಳಿ ನೀ ಬಜೆಟ್ ಬೆಸ್ಟ್ ಆ ಥರ ಟೈಮ್ ಅಂತ ಮಿನಿಮಮ್ 500 ರೂಪೀಸ್ ಅಲ್ಲಿ ಇಸ್ಕೊಂಡು ಹೋಗಂತ ಹೇಳಿ ಲಾಸ್ಟ್ ಟೈಮ್ ದರ್ಶನ ಆಫೀಸಿದ್ದಾಗ ಒಂದು 500 ರೂಪಾಯಿ ಕೊಡ್ರಿ. ಮತ್ತೆ ಯಾಕೆ ಕರೆ ಹಾಕಿದ್ರು ಅವ್ರು ಬಂದ್ರೆ ಅವ್ರು ಮಾಡಿ ಇವ್ರು ಕೊಟ್ಟು ಇವ್ರಿಗೆ ಯಾಕೆ ಕರೆ ಇವ್ರು ಯಾಕೆ ಕರೆ. ಒಂದು ಹಮಾಲಿ ಬಂದು ಒಂದು ನಾವು ಟ್ರಾನ್ಸ್ಪೋರ್ಟ್ ಕಂಪ್ನಿ ಅವ್ರು ಏನೋ ಒಂದು ಹಮಾಲಿ ಬಂತಂದ್ರೆ ಅವ್ರು ತಗದ ಅಲ್ಲಿ ಇಡಬೇಕಂದ್ರೆ 20 ರೂಪೀಸ್ ತೊಗೊತಾರೆ. ತಗದ ಇಲ್ಲಿ 20 ರೂಪೀಸ್ ತೊಗೊತಾರೆ. 20 ರೂಪೀಸ್ ನೀವು ಹೋಗಿ ತಂದಿರ್ತದೆ. ನಾವು ಕ್ಯಾಮ್ರಾ ಹಿಡ್ಕೊಂಡು ಗಾಡಿ ತೊಗೊಂಡು ಅಲ್ಲಿ ಮಟ್ಟ ಹೋಗಿ ಒಂದು ಅಟೋ ಚಾರ್ಜ್ ತೊಗೊಳಂಗಿಲ್ಲ ಅಂದ್ರೆ ನಮ್ಗೆ ಭಾಳ ಇದಾಗ್ತದೆ. ಅದು ಸರಿಯಾಗಿ ಇದ್ರ ಬಗ್ಗೆ ಒಂದು ಕಾರ್ಯಾಗಾರ ಮಾಡಬೇಕಂತ ಒಂದು ಉದ್ದೇಶ ಇದೆ. ಓಕೆ, ಸರ್ಕಾರ ಆಗಿದ್ಮೇಲೆ ಕೇಳ್ತಾರೆ ಮೊದಲು ಕೊಟ್ಟಿದ್ವಿ ನಾವು 700 ರೂಪಾಯಿ ಕೊಟ್ಟಿದ್ವಿ. ನಾವು ಯಾವಾಗ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಅವಾಗ 700 ರೂಪಾಯಿ ಕೊಟ್ಟಿದ್ದು, ಈಗೂ ಮೊನ್ನೆ ಕೇಳಿದ್ರು ಕ್ವಶನ್ ವಾಟ್ಸಪ್ನ ಹಾಕಿದ್ರು. ಹಿಂದೂ ಸರ್ ಪ್ರೆಸಿಡೆಂಟ್ ಇದ್ದಾಗ ನಾವು 700 ರೂಪಾಯಿ ಕೊಟ್ಟಿದ್ದೆ ಏನು ಮಾಡಿದ್ರು ಅಂತ ಕೇಳ್ತಾರೆ. ಅದು ಮಾಡ್ತಾ ಇದ್ದೇವೆ. ಅದಕ್ಕೆ ಈಗ ನಾವೆಲ್ಲರೂ ಸೇರಿ ಅಂದ್ರೆ ನಾವು ಮಾಡ್ಬೋದು, ಅದನ್ನ ಮಾಡೋಣ. ನಾವು ಮಾಡ್ದಾಗ ಏನಕ್ಕಿಂತ ನಾವು ಹುಬ್ಳಿದವ್ರು ಯಾಕೆ ಎಲ್ಲರೂ ಮುಂದೆ ಹೊಂಟಾರೆ. ಹುಬ್ಳಿ ಒಂದ ಎಲ್ಲರಿಗೂ ಹುಬ್ಳಿ ಮೇಲೆ ಕಣ್ಣೆ ಹುಬ್ಳಿಯವ್ರು ಏನ್ ಮಾಡ್ತಾರೆ